ದಂಪತಿಗಳು ನಮ್ಮ ಫರ್ಟಿಲಿಟಿ ಕ್ಲಿನಿಕ್ ಬಂದಾಗ ನಾವು ಫಸ್ಟು ಮಹಿಳೆಯರ ಸ್ಕ್ಯಾನ್ ಮಾಡ್ತೀವಿ. ಮಹಿಳೆಯರಲ್ಲಿ ಇಂಟರ್ನಲ್ ಸ್ಕ್ಯಾನ್ ಮಾಡಿಬಿಟ್ಟು ಅವ್ರ ಅಂಡಾಶಯದಲ್ಲಿ ಏನಾದರೂ ಸಿಸ್ಟ್ ಇದೆಯಾ, ಎಂಡೋಮೆಟ್ರೋಟಿಕ್ ಸಿಸ್ಟ್ ಇದೆಯಾ, ಅಥವಾ ಅವ್ರದ್ದು ಮೊಟ್ಟೆದು ಕ್ವಾಲಿಟಿ ಹೇಗಿದೆ, ಕ್ವಾಂಟಿಟಿ ಹೇಗಿದೆ ಅಂತ ಚೆಕ್ ಮಾಡ್ತೀವಿ. ಮತ್ತು ಗರ್ಭಾಶಯದಲ್ಲಿ ಏನಾದರೂ ಪಾಲಿಪ್ಪು, ಫೈಬ್ರಾಯ್ಡ್ಸು ಅಥವಾ ಏನಾದರೂ ಎಡಿಷನ್ಸ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಅದಾದಮೇಲೆ ನಾವು ಟ್ಯೂಬ್ ಟೆಸ್ಟ್ ಅಂತ ಇರುತ್ತೆ, ಅದಕ್ಕೆ ಹಿಸ್ಟ್ರೋಸಾಲ್ಪಿಂಗೋಗ್ರಾಮ್ ಅಥವಾ HSG ಟೆಸ್ಟ್ ಅಂತ ಹೇಳ್ತಾರೆ. ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ, ನಾವು ಪೀರಿಯಡ್ ಆದ 5ನೇ ದಿವಸದಿಂದ 7ನೇ ದಿವಸವರೆಗೂ ಡೈ ಪುಷ್ ಮಾಡಿಬಿಟ್ಟು, ಈ ತೆಳಗಿಂದ ಡೈ ಪುಷ್ ಮಾಡ್ತೀವಿ. ಗರ್ಭಕೋಶದಲ್ಲಿ ಅದು ಡೈ ಹೋಗಿಬಿಟ್ಟು ಟ್ಯೂಬಿಂದ ಬರುತ್ತೆ. ಅದೇ ಸಮಯದಲ್ಲಿ ನಾವು 2-3 ಎಕ್ಸ್ರೇಸ್ ತೆಗಿತೀವಿ. ಆವಾಗ ನಮ್ಗೆ ಗೊತ್ತಾಗುತ್ತೆ ಟ್ಯೂಬ್ಸ್ ಓಪನ್ ಇದೆಯಾ, ಬ್ಲಾಕ್ ಇದೆಯಾ ಅಂತ. ಲಾಸ್ಟ್ಲಿ ನಾವು ಹಾರ್ಮೋನ್ ಟೆಸ್ಟ್ ಮಾಡ್ತೀವಿ ಮಹಿಳೆಯರಿಗೆ. ಕಾಮನ್ ಆಗಿ ನಾವು ಥೈರಾಯ್ಡ್ ಹಾರ್ಮೋನ್ ಟೆಸ್ಟು ಮತ್ತು ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಅಂತ ಮಾಡ್ತೀವಿ. ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಟೆಸ್ಟ್ ಬಂದುಬಿಟ್ಟು ನಾವು ಮಹಿಳೆಯರಲ್ಲಿ ಎಷ್ಟು ಮೊಟ್ಟೆ ಬಾಕಿ ಇದೆ ಅಂತ ಹೇಳುತ್ತೆ. ಪುರುಷರಲ್ಲಿ ನಾವು ವೀರ್ಯ ಪರೀಕ್ಷೆ ಮಾಡ್ತೀವಿ. ಈ ವೀರ್ಯ ಪರೀಕ್ಷೆದಲ್ಲಿ ನಾವು ಅವ್ರದ್ದು ಸಂಖ್ಯೆ ಎಷ್ಟಿದೆ, ಅವ್ರದ್ದು ಮೊಟಿಲಿಟಿ ಹೇಗಿದೆ, ಮತ್ತು ಅವರು ಸ್ಪರ್ಮ್ಗಳು ಹೇಗೆ ಕಾಣಿಸ್ತವೆ, ನಾರ್ಮಲ್ ಫಾರ್ಮ್ಸ್ ಎಷ್ಟಿದೆ ಅಂತ ನೋಡ್ತೀವಿ.